ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರಲೋಕ ರಾಜ್ಯದ ಚಿತ್ರಣಗಳು ರೀ ಪ್ರಿನ್ಸ್ ಪುಟ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಪುಟದ ಸಂಖ್ಯೆ ನೂರ ಇಪ್ಪತ್ತ್ಮೂರು ನೂರ ಇಪ್ಪತ್ತ ನಾಲ್ಕು ಬಹು ಬೆಲೆಯುಳ್ಳ ಮುತ್ತು ಮುತ್ತುಗಳು ಈಗಿನ ಕಾಲಕ್ಕಿಂತಲೂ ಪ್ರಾಚೀನ ಕಾಲದಲ್ಲಿ ಅತಿ ಹೆಚ್ಚು ಜನಪ್ರಿಯವಾಗಿದ್ದವು ಮುತ್ತುಗಳನ್ನು ಕೊಂಡವರು ಆ ಹರಳುಗಳನ್ನು ವ್ಯಾಪಾರ ಮಾಡಲು ಬಹು ಬೆಲೆ ಕಟ್ಟಲಾಗುವ ಮಾರುಕಟ್ಟೆಗೆ ಕೊಂಡ ಮಾರುಕಟ್ಟೆಗೆ ಕೊಂಡೊಯ್ಯುತ್ತಿದ್ದರು ಈ ಸಾಮ್ಯವು ತಾನು ನೋಡೇ ಇಲ್ಲದ ಬಹು ಅತ್ಯಮೂಲ್ಯವಾದ ಮುತ್ತನ್ನು ಕಂಡಿದ್ದ ಮುತ್ತಿನ ವ್ಯಾಪಾರಿಯನ್ನು ಪ್ರತಿನಿಧಿಸುವುದು ಬೆಲೆ ಕಟ್ಟಲಾಗದ ಆ ಮುತ್ತು ಎಷ್ಟು ಅಮೂಲ್ಯವೆಂದು ಎಣಿಸಿದ್ದೇನೆಂದರೆ ಅವನು ಆ ಮುತ್ತಿನ ಒಡೆಯನಾಗುವುದಕ್ಕಾಗಿ ತನ್ನಲ್ಲಿರುವ ಇತರ ಮುತ್ತುಗಳೆಲ್ಲವನ್ನೂ ಮತ್ತು ತನ್ನ ಆಸ್ತಿ ಎಲ್ಲವನ್ನೂ ಮಾರಿಬಿಡಲು ಹರ್ಷಗೊಂಡಿದ್ದನು ಕ್ರಿಸ್ತನೊಡನೆ ಆತನ ರಾಜ್ಯದಲ್ಲಿ ಪಾಲು ಹೊಂದಲು ಸುವಾರ್ತೆಯ ಮೂಲಕ ನೀಡಲಾದ ಪ್ರಸ್ತಾವನೆಯು ಭೂಲೋಕ ಸಂಬಂಧವಾದ ಇತರ ಎಲ್ಲ ಪ್ರಸ್ತಾವನೆಗಳಿಗಿಂತಲೂ ಅತಿ ಉತ್ಕೃಷ್ಟವಾದುದೆಂದು ಈ ಸಾಮ್ಯವು ಪ್ರತಿಪಾದಿಸುವುದು ಲೋಕವು ನೀಡುವ ಗೌರವ ಹೆಸರು ಕೀರ್ತಿ ಆಸ್ತಿ ಅಂತಸ್ತುಗಳು ನಿಜವಾಗಿಯೂ ಅಪೇಕ್ಷಿಸತಕ್ಕವುಗಳೇ ಸತ್ಯವೇದವು ಹೇಳಿರುವಂತೆ ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ ಆದರೆ ನಮ್ಮ ಕಣ್ಣುಗಳು ಬಹು ಅಮೂಲ್ಯವಾದ ಮುತ್ತನ್ನು ಕಂಡಾಗ ಅಂದರೆ ನಮ್ಮ ಕರ್ತನೊಡನೆ ಆತನ ಪರಲೋಕದ ಪ್ರಭಾವ ವೈಭವಗಳಲ್ಲಿ ಸಹಬಾಧ್ಯರಾಗುವ ಹಾಗೂ ಆತನು ಭೂಲೋಕದ ಸಮಸ್ತ ಕುಲಗಳನ್ನು ಆಶೀರ್ವದಿಸುವ ಕಾರ್ಯದಲ್ಲಿ ಆತನೊಡನೆ ಜತೆಗೂಡುವ ಪ್ರಸ್ತಾವನೆಯನ್ನು ಅರಿತಾಗ ನಮಗೆ ಇದು ಒಂದು ಬೆಲೆ ಕಟ್ಟಲಾಗದಂಥ ಮತ್ತು ಈ ಲೋಕದ ಘನತೆ ಗೌರವ ಮತ್ತು ಉಲ್ಲಾಸಗಳೆಲ್ಲವುಗಳಿಗಿಂತಲೂ ಇದು ಬಹು ಉತ್ಕೃಷ್ಟವಾದ ಸಂಗತಿ ಎಂಬುವುದು ಗ್ರಹಿಕೆಗೆ ಬರುವುದು ಈ ಮುತ್ತನ್ನು ಕೊಂಡುಕೊಳ್ಳಲು ಅರ್ಹರಾದವರು ತಮಗಿರುವ ಭೂಲೋಕದ ಸಂಗತಿಗಳೆಲ್ಲವನ್ನು ಮತ್ತು ತಮ್ಮ ಒಳ್ಳೆಯ ಹೆಸರನ್ನು ಇದಕ್ಕಾಗಿ ವಿನಿಮಯ ಮಾಡಿಕೊಳ್ಳಲು ಸಂತೋಷವುಳ್ಳವರಾಗಿರುವರು ಮತ್ತು ನಮ್ಮ ಕರ್ತನು ಮುನ್ನೆಚ್ಚರಿಕೆಯಾಗಿ ಹೇಳಿರುವಂತೆ ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಒರೆಸಿದರೆ ನೀವು ಧನ್ಯರು ಸಂತೋಷ ಪಡಿರಿ ಉಲ್ಲಾಸ ಪಡಿರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದರಲ್ಲ ಯಾವನು ಈ ರಾಜ್ಯವನ್ನು ಹೊಂದಲು ಇಂಥ ಬೆಲೆಯನ್ನು ತೆರಲಾರನೋ ಅವನು ಆ ರಾಜ್ಯಕ್ಕೆ ಯೋಗ್ಯನಲ್ಲ ಅಪೋಸ್ತಲನ್ನು ಹೇಳಿರುವುದು ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಕೇವಲ ಯಾರು ನೀತಿಯ ನಿಮಿತ್ತವಾದ ಇಂಥ ಬಾಧೆ ಕಷ್ಟಗಳನ್ನು ಅಂದರೆ ಪರಲೋಕ ಬಾಧ್ಯತ ಬಾಧ್ಯತೆಯ ಸಂಬಂಧವಾದ ಕರೆಗೆ ವಿಧೇಯರಾಗಿ ಸತ್ಯಕ್ಕೋಸ್ಕರವಾಗಿ ಬಾಧೆ ಕಷ್ಟಗಳನ್ನು ಮನಪೂರ್ವಕವಾಗಿ ಸಹಿಸಿಕೊಳ್ಳುವರೋ ಅವರೇ ಜಯಶಾಲಿಗಳು ಮತ್ತು ಕೇವಲ ಜಯಶಾಲಿಗಳಿಗೆ ನಮ್ಮ ಕರ್ತನು ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನೀಡಿರುವನು ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು ಪ್ರತಿಯೊಂದು ಬಗೆಯನ್ನು ಕೂಡಿಸಿಕೊಂಡ ಬಲೆ ಪರಲೋಕದ ವಿಷಯವಾದ ಇನ್ನೊಂದು ಸಾಮ್ಯವು ಸುವಾರ್ತೆಯ ಸಂದೇಶವನ್ನು ಒಂದು ಬಲೆಯನ್ನಾಗಿ ಪ್ರತಿನಿಧಿ ಪ್ರತಿನಿಧಿಸಿರುವುದು ಕೇವಲ ಒಂದೇ ಒಂದು ಬಗೆಯ ಮೀನನ್ನು ಬಯಸಲಾಯಿತು ಆದರೆ ಬಲೆಯು ಪ್ರತಿಯೊಂದು ಬಗೆಯನ್ನು ಕೂಡಿಸಿಕೊಂಡಿತ್ತು ಎಲ್ಲ ಬಗೆಯವರು ಕ್ರಿಸ್ತನೊಂದಿಗೆ ಸಹಬಾಧ್ಯರಾಗಿ ಆ ರಾಜ್ಯದಲ್ಲಿ ಬಾಧ್ಯತೆ ಹೊಂದುವುದಿಲ್ಲ ಆದುದರಿಂದ ಸಾಮ್ಯದಲ್ಲಿ ಪ್ರತಿಪಾದಿಸಲ್ಪಟ್ಟಂತೆ ಯುಗದ ಅಂತ್ಯವು ಒಂದು ಶೋಧಿಸಿ ಪರಿಶೀಲಿಸುವ ಅಂದರೆ ಬೇರ್ಪಡಿಸುವ ಕಾಲವಾಗಿರುವುದು ಅಪೇಕ್ಷಿತ ಮೀನುಗಳನ್ನು ಪಾತ್ರೆಯಲ್ಲಿ ಕೂಡಿಸಿಕೊಳ್ಳಲಾಗುವುದು ಮತ್ತು ಉಳಿದವುಗಳನ್ನು ಈ ರಾಜ್ಯಕ್ಕೆ ಯೋಗ್ಯವಲ್ಲವೆಂದು ಮತ್ತೆ ಸಮುದ್ರಕ್ಕೆ ಎಸೆಯಲಾಗುವುದು ಆದರೆ ಅವು ಯಾವುದೇ ಅನಿವಾರ್ಯ ಉದ್ದೇಶಗಳಿಗೆ ಯೋಗ್ಯವೆಂದಲ್ಲ ಈಗ ಈ ರಾಜ್ಯಕ್ಕೆ ಅರ್ಹರಲ್ಲದ ಅಲ್ಲದವರಾಗಿ ಕಂಡುಬಂದವರ ಪರವಾಗಿ ಕ್ರಿಸ್ತನ ಸಾವಿರ ವರ್ಷದ ಆಳ್ವಿಕೆಯ ಕಾಲದಲ್ಲಿ ಕಾರ್ಯ ನಿರ್ವಹಿಸಲ್ಪಟ್ಟು ಅವರನ್ನು ಆಶೀರ್ವದಿಸಿ ಸಾಧ್ಯವಿದ್ದಲ್ಲಿ ಅವರನ್ನು ಪ್ರಯೋಜನಕಾರಿಗಳನ್ನಾಗಿ ಮಾಡಿ ನಿತ್ಯ ಜೀವಕ್ಕೆ ಯೋಗ್ಯರನ್ನಾಗಿ ಮಾಡಲಾಗುವುದು ಇಲ್ಲಿ ಗೋಧಿ ಮತ್ತು ಹಣಜಿಯ ಸಾಮ್ಯದಲ್ಲಿದ್ದಂತೆ ಬೆಂಕಿ ಕೊಂಡ ಮತ್ತು ಅಲ್ಲಿನ ಕಟಕಟನೆ ಹಲ್ಲು ಕಡಿಯೋಣವಾಗುವುದು ಮಹಾಸಂಕಟದ ಕಾಲವನ್ನು ಸೂಚಿಸುತ್ತದೆ ಈ ಮಹಾಸಂಕಟ ಕಾಲದೊಂದಿಗೆ ಮುಕ್ತಾಯವಾಗುವ ಸುವಾರ್ಥ ಯುಗವು ಸಾವಿರ ವರ್ಷದ ಆಳ್ವಿಕೆಯ ಕಾಲಕ್ಕೆ ಎಡೆಮಾಡಿಕೊಡುವುದು ಕೊಡುವುದು ಈ ರಾಜ್ಯವು ಭೂಲೋಕದಲ್ಲಿ ಸ್ಥಾಪನೆಯಾಗುವುದಕ್ಕೆ ಸಭೆಯು ತೀರ ಎಡಬಿಡದೆ ಹತ್ತೊಂಬತ್ತು ಶತಮಾನಗಳ ಕಾಲ ಪ್ರಾರ್ಥನೆ ಮಾಡುತ್ತಿರುವುದು ನಿನ್ನ ರಾಜ್ಯವೂ ಬರಲಿ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂಥ ರಾಜ್ಯವಾಗಿರುವುದು ಅದು ಅದು ಚಿಕ್ಕ ಹಿಂಡಿಗೆ ವಹಿಸಲ್ಪಡುವ ರಾಜ್ಯ ಚಿಕ್ಕ ಹಿಂಡೆ ಎದರಬೇಡ ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ ಅಲ್ಲದೆ ರಾಜ್ಯದ ಆಡಳಿತವನ್ನು ಮಾನವರಲ್ಲಿ ಸ್ಥಾಪಿಸಲು ಪೂರ್ಣ ಅಧಿಕಾರ ನೀಡಲಾಗುವುದು ಪರಲೋಕ ರಾಜ್ಯದ ವಿಷಯದಲ್ಲಿ ಶಿಕ್ಷಣ ಹೊಂದಿದವರು ತಮ್ಮ ಜೀವನದ ಸಂಗತಿಗಳನ್ನು ಕ್ರಮಪಡಿಸಿಕೊಳ್ಳಬೇಕೆಂಬ ನಮ್ಮ ಕರ್ತನ ಬುದ್ಧಿವಾದದ ಮೂಲಕವಾಗಿ ನಮ್ಮ ಈ ಅಧ್ಯಯನವು ಮುಕ್ತಾಯವಾಗುತ್ತದೆ ದೂರ ಸನಿಹದ ಜನಾಂಗಗಳೇ ಹಾಕಿರಿ ನಿಮ್ಮ ರೈಲು ಹಳಿಗಳನ್ನು ಸಜ್ಜುಗೊಳಿಸಿ ನಿಮ್ಮ ಉಗಿ ಬಂಡಿಯು ಗಾಡಿಗಳನ್ನು ಯಶಸ್ಸಿನಿಂದ ಎಳೆಯಲು ಒಂದಾಗಿ ಪಟ್ಟಣ ಪಟ್ಟಣಗಳನ್ನು ಕಬ್ಬಿಣದ ಹಳಿಗಳಿಂದ ಮೆಳ್ಳೆಗಣ್ಣಿನ ಸಫಾ ಸರ ಸಫಾರರೇ ಸಮಾಧಾನ ತಿಳಿವಳಿಕೆ ದೈವಜ್ಯೋತಿ ಕಲಿಸುವುದು ತಮ್ಮ ದೂತರನ್ನು ಎಲ್ಲ ಹಳಿಗಳಲ್ಲಿ ಪ್ರೀತಿ ಭಾವಗಳಿಂದ ಜೊತೆಯಾದ ಮಾನವರು ದೀರ್ಘಕಾಲ ಅಚ್ಚರಿಪಡುವರು ಇತ್ತು ಹಗೆತನಕ್ಕೆ ತಪ್ಪಿಗೆಳೆವ ಶಕ್ತಿ ನಮ್ಮ ತಂದೆಗಳನ್ನು ಇಲ್ಲವೇ ಉಸಿ ವೈಭವಗಳು ತಮ್ಮ ಹೃದಯವ ನಡೆಸಿತು ದೂರ ಮತ್ತು ಸದ್ಗುಣ ಆದರ್ಶಗಳನ್ನು ಮಾಡಿತು ಹತ ಹೇಗೆ ನಮ್ಮ ಇಂದಿನ ಭವ್ಯ ಅದ್ಭುತಗಳು ಮಾಡುತ್ತಿವೆ ನಮ್ಮ ಕ್ರಿಸ್ತನ ರಾಜ ಮಾರ್ಗವ ಸಿದ್ಧ ಎಂಥ ಉಲ್ಲಾಸಕರ ನಿರೀಕ್ಷೆಯಲ್ಲಿ ಆತ್ಮಗಳು ನಮ್ಮ ಗಮನಿಸುತ್ತವೆ ಉನ್ನತಿ ಎಂಬ ಚಕ್ರಗಳು ಉರುಳುವುದನ್ನು ಆರ್ ಉರುಳುವುದನ್ನು ಆರಂಭವಾಗಿಲ್ಲ ಯಾವುದು ಈಗಲೇ ಇಲ್ಲವೇ ಮುಗಿದಿಲ್ಲ ಯಾವುದು ಈಗ ಯಾವುದು ಅದರಲ್ಲಿ ಉದಯಿಸುತ್ತಲಿರುವವು ಸೂರ್ಯನ ಮುಂದೊರಡುಗಳವು